ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷ ವೀಕ್ಷಕ ನೀವು ಸುಮಾರು ದಿವಸ ಸ್ವಲ್ಪ ಇದಕ್ಕೆ ಕೇಳ್ತಾಯಿದ್ರಿ ಈ ಥರ ಭೂತ ಪ್ರೇತ ಪಿಶಾಚಾರಿಗಳನ್ನೆಲ್ಲ ನಾವು ಇದು ಮಾಡೋ ಅಂಥದ್ಕೆ ಒಂದು ಮಂತ್ರ ಕೊಡಿ ಅಂತ ಇದ್ರಿ ಅದಕ್ಕಾಗಿ ಈ ಮಂತ್ರ ಈ ಮಂತ್ರನ ನೀವು ಒಂದು ಲಕ್ಷದ ಎಂಟು ಸಾ ಒಂದು ಲಕ್ಷದ ನೂರ ಎಂಟು ಸಾರಿ ಇದನ್ನು ಒಂದು ಸಿದ್ಧಿ ಮಾಡಿಟ್ಕೋಬೇಕು ಮುಂದೆ ಇದು ಮುಂದಕ್ಕೆ ಅವ್ರಿಗೆ ಭಾಳನೇ ಒಂದು ಸಾಧನೆ ಆಗೋದು ಖಂಡಿತ ಇದು ಇದೇ ಮಂತ್ರ ಇದಕ್ಕೆ ಈ ಯಾವ್ದಾವುದಕ್ಕೆ ಇದು ಮಾಡ್ಕೋಬೋದು ಅಂದರೆ ನೋಡಿ ಇದೇ ಮಂತ್ರ ಇದು ನೀವು ಅದನ್ನು ಹೇಳ್ಕೋಬೋದು ಯಾಕೆ ನಾನು ಅಕ್ಷರ ದೊಡ್ಡಗೆ ಕಾಣ್ತಾ ಇದೆ ಯಾವುದೇ ಅಲ್ಲಿ ಇದಾಗಿಲ್ಲ ಈ ನಕ್ಷ ಈ ಮಂತ್ರನ ನೀವು ಹೇಳ್ಬೇಕಾಗಿರೋದು ಒಂದು ದಿನ ಅಂದರೆ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಕೂಡಿ ಬಂದು ಒಂದು ರವಿವಾರ ಅಂದರೆ ಬುಧ ಭಾನುವಾರ ಈ ಭಾನುವಾರ ದಿವಸ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಸಿದ್ಧಿ ಮಾಡಿಕೊಂಡು ಅದನ್ನು ನೀವು ಒಂದು ಸ್ಥಳ ಒಂದು ಒಳ್ಳೆಯ ಸ್ಥಳ ನೋಡ್ಕೊಂಡು ಕುತ್ಕೋಬೇಕು ನೀವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇಲ್ಲ ಪ್ರಶಾಂತವಾಗಿರೋ ಒಂದು ಜಾಗ ನೋಡ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಮರದ ಕೆಳಗಡೆ ಅಥವಾ ಬೇರೆ ಒಂದು ಮಂಟಪಗಳಲ್ಲಿ ಇಂಥೆಲ್ಲ ಬರ್ತವೆ ಅಂಥಗಳಲ್ಲಿ ಮಾಡಿಕೊಂಡಾಗ ನಿಮಗಿದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮಗೆ ಅದನ್ನು ಅದೇ ರೀತಿ ಮಾಡಿಕೊಂಡು ನೀವು ಒಂದು ಲಕ್ಷದ ಎಂಟು ಸಾರಿ ಜಪ ಮಾಡ್ಕೊಂಡಾದ ಮೇಲೆ ಅದನ್ನು ನೀವು ಯಾವತ್ತು ಇದನ್ನು ಪ್ರಯೋಗ ಮಾಡ್ತೀರಾ ಅಂದಾಗ ಬರೀ ನೂರ ಎಂಟು ಸರಿ ಮಾತ್ರ ಅದನ್ನು ಅವಾಗ ಮಾಡ್ಕೋಬೇಕಾಗುತ್ತೆ ಈಗಿದ ಮಾಡ್ಕೊಂಡ ನಂತರ ಬರೋ ಅಂಥ ಏನೇನು ಕೆಲಸಕ್ಕೆ ಬರುತ್ತೆ ಇದು ಅಂತಂದರೆ ಸಕಲ ಭೂತ ಪ್ರೇತ ಪಿಶಾಚಿನಿ ಮತ್ತು ಡಾಕಿನಿಗಳು ಅಂತ ಏನು ಹೇಳ್ತಾರೆ ಪೀಡೆ ಪಿಶಾಚಿ ಭೂತ ಪ್ರೇತಗಳು ಅಂತ ಹೇಳ್ತಲ್ಲ ಇದು ಎಲ್ಲದಕ್ಕೂ ಇದು ಬರುತ್ತೆ ಮತ್ತು ಇದು ಇನ್ನೊಂದು ಸರ್ವಗ್ರಹ ನಿವಾರಣೆ ಆಗೋದಕ್ಕೂ ಬರುತ್ತೆ ಕೆಲವು ಗ್ರಹಗಳಿರ್ತವೆ ಅಂಥ ನಿವಾರಣೆಗೂ ಬರುತ್ತೆ ಅದೇ ರೀತಿ ಇದು ಜನ ವಶೀಕರಣಕ್ಕೂ ಬರುತ್ತೆ ಇದು ಅಷ್ಟಕ್ಕೆ ಜನ ವಶೀಕರಣಕ್ಕೂ ಕೂಡ ಇದು ಬರುತ್ತೆ ಅದೇ ರೀತಿ ಸಕಲ ಕಾರ್ಯ ಯಾವುದಾದ್ರು ಒಂದು ಕಾರ್ಯ ಆಗಬೇಕಂದ್ರೆ ಆ ಸಕಲ ಕಾರ್ಯಗಳಿಗೂ ಕೂಡ ಸಿದ್ಧಿಯಾಗೋ ಸಿದ್ಧಿಯಾಗುತ್ತೆ ಇದೇ ರೀತಿ ಮಕ್ಕಳಿಗೆ ಕೆಲವೊಂದು ಬಾಲಗೃಹ ದೋಷ ಅಂತ ನಿ ಆಗುತ್ತೆ ಈ ಬಾಲಗೃ ಗೃಹ ದೋಷ ಕೂಡ ನಿವಾರಣೆ ಮಾಡ್ಬೋದು ಇದು ಇದರಲ್ಲಿ ಯಾವ ರೀತಿ ಮಾಡ್ಬೋದು ಅಂದರೆ ಈ ಸಾಂಬ್ರಾಣಿನ ಹಾಕ್ಬಿಟ್ಟು ಅದರಲ್ಲಿ ಆ ಹೊಗೆ ಆ ಮಕ್ಕಳಿಗೆ ಈ ಮಂತ್ರ ಹೇಳ್ಕೊಂಡು ಆ ಹೊಗೆನ ಒಂದು ಹಾಕಿದಾಗ ಒಂದು ಗ್ರಹ ನಿವಾರಣೆ ಆಗುತ್ತೆ ಇಲ್ಲ ಮಂತ್ರಿಸ್ಬಿಟ್ಟು ವಿಭೂತಿ ಮಂತ್ರಿಸಿ ಅವರಿಗೆ ತಿನ್ನಕ್ಕೆ ಕೊಡ್ಬೋದು ಅಥವಾ ಮೈ ಕೈಗೆಲ್ಲ ಹಚ್ಚಕ್ಕೆ ಕೊಟ್ಟರೆ ಒಂದು ಇನ್ನೂ ಗ್ರಹಗಳು ಯಾವುದೇ ಕೆಟ್ಟ ಗ್ರಹಗಳಿದ್ರೂ ಅದು ಬಿಟ್ಟು ಹೋಗುತ್ತೆ ಇದು ಅಷ್ಟು ಒಂದು ಅದ್ಭುತವಾದ ಮಂತ್ರ ಇದು ಒಂದು ಮಂತ್ರ ಹಲವು ಕಾರ್ಯಗಳು ಬರುತ್ತದೆ ವೀಕ್ಷಕರೇ ಇದು ಇದನ್ನು ನೀವು ಒಳ್ಳೆಯ ಒಂದು ಇದರಲ್ಲಿ ನೀವು ಹೇಳ್ಕೊಬೇಕಾಗುತ್ತೆ ಒಂದು ಒಳ್ಳೆಯ ಸ್ಥಳ ಇವೆಲ್ಲ ನೀವು ಒಂದು ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಸಕಲಗಳಿಗೂ ಒಂದು ವ್ಯವಹಾರಸ್ಥಕ್ಕೆಲ್ಲ ಆಗುತ್ತೆ ಮತ್ತು ಇನ್ನೊಂದು ಇದ್ರದ್ದು ಏನು ಅಂತಂದರೆ ಕೆಲವೊಂದು ಯಂತ್ರಗಳು ಬರೀತೀವಿ ನಾವು ಆ ಯಂತ್ರಗಳು ಬರೆದಾಗ ಕೆಲವಕ್ಕೆ ಮಂತ್ರಗಳಿರೋದಿಲ್ಲ ಅಂಥವು ಕೂಡ ಇದನ್ನು ಬಳಸ್ಕೋಬೋದು ಯಾವ ಯಂತ್ರಕ್ಕೆ ಮಂತ್ರ ಇರೋದಿಲ್ವೋ ಆ ಯಂತ್ರಕ್ಕೆ ಈ ಮಂತ್ರನೂ ಕೂಡ ಬಳಸ್ಕೋಬೋದು ಇದು ನೋಡಿ ಒಂದು ಕೆಲವೊಂದರಲ್ಲಿ ಓಂ ಕ್ಷಾಂ ಕ್ಲೀಂ ಕ್ಷೋಂ ಕ್ಷಮ್ ನಶಿ ನಶಿ ನಮಃ ಅದೇ ರೀತಿ ಶಿವಾಯ ಮಷಿ ಮಷಿ ನಮಃ ಶಿವಾಯ ಬೋರ್ಲ ಸಮಸ್ತಾರ್ಯ ನಿವ ನಿವಾಸಾಯ ನಿವಾಸ ಸ್ವಾದುಷ್ಟಗ್ರಹ ಬ್ರಹ್ಮ ರಾಕ್ಷಸ ಯಕ್ಷ ಯಮ್ದೂತಾಧಿಗ್ರಹ ಭೇದ ಭೇದಾಯ ಹರಾಯ ಹರಾಯ ಹಲಗ ಹಲಗ ಝಲ ಜಲ ಜ್ವಾಲ ಜ್ವಾಲ ಜೀವಾಯ ಜೀವಾಯ ಪುಂಗ ಪುಂಗ ಸ್ವರ್ವಭೂತ ಸರ್ವಗ್ರಹ ನಿವಾರಣ ಶಂಕರಾಯ ಸ್ವ ಇದು ಈ ರೀತಿ ಒಂದು ಬರುತ್ತೆ ಇದನ್ನು ಯಾವುದೇ ರೀತಿಯಾಗಿ ನಿಮಗೆ ಒಂದು ಯಾವುದೇ ನೋವು ಅಕ್ಷರಗಳು ತಪ್ಪು ಬರಬಾರ್ದು ಯಾವುದು ಒಂದು ಅಕ್ಷರ ತಪ್ಪು ಬಂತು ಅಂದರೆ ಇಡೀ ಒಂದು ಆ ಮಂತ್ರನೇ ಉಲ್ಟ ಆಗುತ್ತೆ ಅದು ನಿಮಗೂ ಕೂಡ ತೊಂದರೆ ಕೂಡ ಆಗ್ಬೋದು ಯಾಕೆ ಒಂದು ಅಕ್ಷರ ನೋಡಿ ಇಲ್ಲಿ ಬೋರ್ಲಾ ಅಂತ ಇದ್ದೀವಿ ಅಕ್ಸ್ಮಾತ್ ನಾವು ಬೋರ್ಲಾ ಅಂತೇಳಿದೆ ಬೋರ ಅನ್ಬೋದು ಅಥವಾ ಜ್ವರ ಅಂತ ಹೇಳ್ಬೋದು ಇಲ್ಲಿ ಕೆಲವೊಂದು ಸರಿ ನಾವು ಮಾತಾಡ್ಬೇಕಾದ್ರೆ ಕೆಲವು ಮಾತುಗಳು ಸ್ಲಿಪ್ ಆಗ್ತವೆ ಆ ಥರ ಮಾಡಿದೆ ನಿಧಾನವಾಗಿ ಇದನ್ನು ಭಾಳ ಒಂದು ಭಯ ಭಕ್ತಿಯಿಂದ ನೀವು ಇದನ್ನು ಅಭ್ಯಾಸ ಮಾಡಿ ಇದನ್ನು ಸರಿಯಾಗಿ ನೀವು ಹೇಳ್ಕೊಂಡಾಗ ನಿಮಗಿದು ಒಳ್ಳೆ ಫಲಿತಾಂಶ ಕೊಡುತ್ತೆ ನೀವು ಫಾಸ್ಟಾಗಿ ಹೇಳ್ತೀನಿ ಬೇಗ ಬೇಗ ಒಂದು ಇದು ಮಾಡ್ಕೊಳ್ತೀವಿ ಅನ್ನೋದಾದರೆ ಇದು ಒಂದು ಅಕ್ಷರ ನಾನು ಮೊದಲೇ ಹೇಳ್ದಂಗೆ ಒಂದು ಅಕ್ಷರ ಕೂಡ ತಪ್ಪಾಯಿತು ಅಂದರೆ ಅದು ನಿಮಗೆನೇ ತೊಂದರೆಗಳಾಗುತ್ತೆ ವೀಕ್ಷಕರೇ ಇದನ್ನ ನೋಡಿ ನಿಧಾನವಾಗಿ ನಿಮ್ಗೆ ಯಾವಾಗ ಒಂದು ಪ್ರಶಾಂತತೆಯಲ್ಲಿ ಒಂದು ಸ್ಥಳ ಇರುತ್ತೋ ಆ ಸ್ಥಳದಲ್ಲಿ ಕೂತ್ಕೊಂಡು ಸಾವಿರದ ನೂರ ಎಂಟು ಬಾರಿ ಇದನ್ನ ನೀವು ಒಂದು ಸಿದ್ಧಿ ಮಾಡ್ಕೊಬೇಕು ಮಾಡ್ಕೋಬೇಕಾಗುತ್ತೆ ಇದು ಒಂದು ಸಿದ್ಧಿ ಮಾಡಬೇಕಾದ ಸ್ಥಳ ಜ ಸಮಯ ಅಂದರೆ ಅಮಾವಾಸ್ಯೆ ಗ್ರಹಣ ಗ್ರಹಗಳಲ್ಲಿ ಅಂತೂ ಅದ್ಭುತ ಆಗುತ್ತೆ ಅದೇ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಅಮಾವಾಸ್ಯೆಗಳಲ್ಲಿ ಮತ್ತು ಒಳ್ಳೆಯ ಸಿದ್ಧಿ ದಿನಗಳು ಕೂಡ ಬರುತ್ತೆ ಅಮೃತ ಸಿದ್ಧಿಗಳಿಗೆ ಅಂತ ಕೂಡ ಬರುತ್ತವೆ ಅಂಥ ಸಮಯದೆಲ್ಲ ಇದನ್ನು ಮಾಡಿಕೊಂಡಾಗ ನಿಮಗೆ ಈ ಮಂತ್ರಗಳು ನಿಮಗೆ ಒಂದು ಆಕರ್ಷಣೆ ಆಗುತ್ತೆ ಈ ಒಂದು ನಿಮಗೊಂದು ಆಕರ್ಷಣೆ ಆಗೋದ್ರಿಂದ ಸರ್ವ ಬೇರೆ ಕೆಲಸಗಳಿಗೆಲ್ಲ ಇದು ನಿಮಗೆ ಕೆಲಸಕ್ಕೆ ಬರುತ್ತೆ ವೀಕ್ಷಕರೇ ಇದನ್ನು ನಿಮ್ಮ ಒಂದು ಯಾವ ರೀತಿ ನೀವು ಇದನ್ನು ಬಳಸ್ಕೋಬೇಕು ಯಾವ ರೀತಿ ಇದು ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ನೀವು ಸಿದ್ಧಿ ಮಾಡ್ಕೊಳ್ಳಿ ಇದನ್ನು ಇನ್ನೂ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಸಾಕಷ್ಟು ಒಂದೇ ಇಲ್ಲ ಇದು ಸಾಕಷ್ಟು ಥರದಲ್ಲಿ ಇದೆ ಈ ಗ್ರಹಗಳು ಅಥವಾ ಭೂತ ಪ್ರೇತ ಪಿಶಾಚಿಗಳನ್ನ ನಾವು ಒಂದು ಒಂದು ಉಚ್ಚಾಟನೆ ಮಾಡೋದಕ್ಕೆ ಇನ್ನೂ ಸಾಕಷ್ಟಿದೆ ನಾನು ಕೆಲವೊಂದು ಮಂತ್ರಗಳು ಭಾಳ ದೊಡ್ಡದಾಗಿರೋದ್ರಿಂದ ಅದನ್ನು ಅಷ್ಟು ದೊಡ್ಡದು ಕೊಡೋಕ್ಕಾಗೋದಿಲ್ಲ ಮತ್ತು ಅದು ಕವರ್ ಮಾಡೋಕ್ಕಾಗಲ್ಲ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಮತ್ತು ನೀವು ಕೂಡ ಅಷ್ಟು ದೊಡ್ಡದಾಗ ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಪೇಜ್ ಎರಡು ಪೇಜ್ ಅಷ್ಟು ದೊಡ್ಡ ದೊಡ್ಡದಾಗಿದ್ದಾಗ ಮನುಷ್ಯನಿಗೆ ಅದನ್ನು ಹೇಳೋಕೆ ಕಷ್ಟ ಆಗುತ್ತೆ ಮತ್ತು ಅದನ್ನು ಒಂದು ಸಿದ್ಧಿ ಮಾಡ್ಕೊಳೋಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಈ ರೀತಿ ಇರೋದನ್ನ ನೋಡಿ ಕೊಡ್ತಾ ಇದ್ದೀನಿ ನೀವು ಆದಷ್ಟು ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ